ಮಿನಿಮಮ್ ನಾಲ್ಕರಿಂದ ಐದು ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ಸವಾಲು ಹೊಸ ಹೊಸ ಕಂಟಕ ಎದುರಾಗ್ತಾ ಇದೆ ಅವರಿಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅಂತ ಇವತ್ತು ಎಂಡ್ ಆಫ್ ದ ಡೇ ಒಳಗಡೆ ಗೊತ್ತಾಗುತ್ತೆ ಆದ್ರೆ ಯಾವೆಲ್ಲ ಕಾರಣಗಳು ಆ ಪೊಲೀಸಿನವರನ್ನ ದರ್ಶನ್ ಅವರು ಎ ಒನ್ ಆರೋಪಿಯನ್ನಾಗಿ ಮಾಡಲು ನಿರ್ಧರಿಸಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಆ ಮೊಬೈಲ್ ರಿಟ್ರೀವ್ ಆಗಿದೆ ಅದರಲ್ಲಿ ರೇಣುಕಾ ಸ್ವಾಮಿ ಪರಿಪರಿಯಾಗಿ ಕೈ ಮುಗಿದು ಬೇಡಿಕೊಳ್ತಾ ರುವಂತಹ ಫೋಟೋಗಳು ಪೊಲೀಸರ ಕೈ ಸೇರಿವೆ ಈ ಪ್ರಕರಣದ ಕಂಪ್ಲೀಟ್ ರುಬಾರಿ ನಟ ದರ್ಶನ್ ಅವರೇ ಆಗಿದ್ದಾರೆ ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ರೆಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ಸವಾಲು ಹೊಸ ಹೊಸ ಕಂಟಕ ಎದುರಾಗ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ ಇದುವರೆಗೂ ಕೂಡ ಆ ನ್ಯಾಯಾಲಯಕ್ಕೆ ನಟ ದರ್ಶನ್ ಅವರು ತಮ್ಮ ಜಾಮೀನು ಅರ್ಜಿಯನ್ನ ಸಲ್ಲಿಸಿಲ್ಲ ಅದರ ಬದಲಾಗಿ ಈ ಕೇಸ್ನಲ್ಲಿ ಆರೋಪಿತರಾಗಿರುವಂತಹ ಸ್ಟೋನಿ ಬ್ರಿಕ್ಸ್ ನ ಮಾಲೀಕರಾಗಿರುವಂತಹ ವಿನಯ್ ಹಾಗೂ ಪವಿತ್ರ ಗೌಡ ಹಾಗೂ ಅನುಕುಮಾರ್ ಈ ಮೂರು ಜನ ಜಾಮೀನಿಗಾಗಿ ಈಗ ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ ಅವರಿಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅಂತ ಇವತ್ತು ಎಂಡ್ ಆಫ್ ದ ಒಳಗಡೆ ಗೊತ್ತಾಗುತ್ತೆ ಆದ್ರೆ ಇದೀಗ ಬಂದಿರುವ ವರದಿ ಏನು ಸುದ್ದಿ ಏನಪ್ಪಾ ಅಂತಂದ್ರೆ ನಟ ದರ್ಶನ್ ಅವರು ಆರಂಭದಿಂದ ಈ ಕೇಸ್ ನಲ್ಲಿ ಸಿಲುಕಿ ಹಾಕಿಕೊಂಡ ಆರಂಭದಿಂದ ಇಲ್ಲಿಯವರೆಗೂ ಅವರನ್ನ ಎ ಟು ಆರೋಪಿಯನ್ನಾಗಿ ಗುರುತಿಸಲಾಗಿತ್ತು ಆದ್ರೆ ಇದೀಗ ಪೊಲೀಸಿನವರು ದರ್ಶನ್ ಅವರನ್ನ ಎ ಒನ್ ಆರೋಪಿಯನ್ನಾಗಿ ಮಾಡಬೇಕು ಈ ಪ್ರಕರಣದ ಕಂಪ್ಲೀಟ್ ಸೂತ್ರಧಾರ ದರ್ಶನ್ ಎನ್ನುವ ನಿಟ್ಟಿನಲ್ಲಿ ಅವರನ್ನ ಎ ಒನ್ ಆರೋಪಿಯನ್ನಾಗಿ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ವರದಿಯಾಗಿದೆ ಯಾವೆಲ್ಲ ಕಾರಣಗಳು ಆ ಪೊಲೀಸಿನವರನ್ನ ದರ್ಶನ್ ಅವರು ಎ ಒನ್ ಆರೋಪಿಯನ್ನಾಗಿ ಮಾಡಲು ನಿರ್ಧರಿಸಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಇಷ್ಟು ದಿನಗಳ ಕಾಲ ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು ಅಂತ ಏನು ಹೇಳಲಾಗ್ತಾ ಇದೆ ಆ ಪಟ್ಟಣಗೆರೆ ಶೆಡ್ಗೆ ಸ್ಥಳ ಮಹಜುರು ಮಾಡಲು ಈ ಎಲ್ಲಾ ಆರೋಪಿತರನ್ನ ಕರೆದುಕೊಂಡು ಹೋಗಲಾಗಿತ್ತು ಇಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ಸಾಕಷ್ಟು ಸಾಕ್ಷಿಗಳು ಅಂದ್ರೆ ರೇಣುಕಾಸ್ವಾಮಿಯನ್ನ ಹೊಡೆಯಲು ಬಳಸಿದ್ದಂತಹ ದೊಣ್ಣೆ ಕಬ್ಬಿಣದ ರಾಡ್ ಹಾಗೂ ಬಿಯರ್ ಬಾಟೆಲ್ ಈ ಎಲ್ಲವನ್ನೂ ಸಹ ಪೊಲೀಸಿನವರು ಜಪ್ತಿ ಮಾಡಿ ಅದನ್ನ ಎಫ್ ಎಸ್ ಎಲ್ ವರದಿಗೆ ಕಳುಹಿಸಿದ್ರು ಆ ಎಫ್ ಎಸ್ ಎಲ್ ನ ವರದಿ ಇದೀಗ ಪೊಲೀಸಿನವರ ಕೈ ಸೇರಿದೆ ರೇಣುಕಾ ಸ್ವಾಮಿ ರಕ್ತದ ಮಾದರಿ ಹಾಗೂ ಆ ಬಾಟೆಲ್ ದೊಣ್ಣೆ ಅದರ ಮೇಲಿರುವಂತಹ ರಕ್ತದ ಮಾದರಿ ಎಲ್ಲವೂ ಕೂಡ ಒಂದೇ ಅಂದ್ರೆ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಈ ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿ ಅಂದ್ರೆ ಪ್ರಮುಖ ಆರೋಪಿಯಾಗಿದ್ದಂತಹ ಪ್ರದೂಷ್ ಏನಿದ್ದಾರೆ ಅವರ ಮೊಬೈಲ್ ನಲ್ಲಿ ರೇಣುಕಾಸ್ವಾಮಿಗೆ ತಳಿಸಿದ್ದಂತಹ ಒಂದಷ್ಟು ಫೋಟೋಗಳನ್ನ ಕ್ಲಿಕ್ಕಿಸಲಾಗಿತ್ತು ಆ ಫೋಟೋದಲ್ಲಿ ರೇಣುಕಾಸ್ವಾಮಿ ಪರಿಪರಿಯಾಗಿ ಕೈ ಮುಗಿದು ನನ್ನನ್ನ ಬಿಟ್ಟು ಬಿಡಿ ಎನ್ನುವ ರೀತಿಯಲ್ಲಿ ಬೇಡಿಕೊಳ್ಳುತ್ತಾ ಇರುವ ಫೋಟೋಗಳು ಇತ್ತು ಆ ಫೋಟೋದಲ್ಲಿ ರೇಣುಕಾಸ್ವಾಮಿ ಕಂಪ್ಲೀಟ್ ರಕ್ತದ ಮಡುವಿನಲ್ಲಿ ಇದ್ದ ಹೀಗೆ ಸಾಕಷ್ಟು ವರದಿಗಳಾಗಿದೆ ಇಂತಹ ಫೋಟೋಗಳನ್ನ ಪ್ರದೂಷ್ ಅವರ ಮೊಬೈಲ್ ನಲ್ಲಿ ಕ್ಲಿಕ್ಕಿಸಿಕೊಂಡು ನಂತರ ಅದನ್ನ ಡಿಲೀಟ್ ಮಾಡಿದ್ರು ಈಗ ಆ ಮೊಬೈಲ್ ಅನ್ನ ಗೆ ಏನು ಕಳಿಸಲಾಗಿತ್ತು ಆ ಮೊಬೈಲ್ ರಿಟ್ರೀವ್ ಆಗಿದೆ ಅದರಲ್ಲಿ ರೇಣುಕಾ ಸ್ವಾಮಿ ಪರಿಪರಿಯಾಗಿ ಕೈ ಮುಗಿದು ಬೇಡಿಕೊಳ್ತಾ ಇರುವಂತಹ ಫೋಟೋಗಳು ಪೊಲೀಸರ ಕೈ ಸೇರಿವೆ ಅಂತ ಗೊತ್ತಾಗಿದೆ ಸೊ ಇದೆ ಸಾಕ್ಷಿಗಳ ಆಧಾರದ ಮೇಲೆ ಈ ಪ್ರಕರಣದ ರೂವರಿ ಅಂದ್ರೆ ಬೇರೆ ಎಲ್ಲಾ ಆರೋಪಿಗಳಿಗಿಂತ ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಪಾತ್ರ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಈ ಪ್ರಕರಣದ ಕಂಪ್ಲೀಟ್ ರುಬಾರಿ ನಟ ದರ್ಶನ್ ಅವರೇ ಆಗಿದ್ದಾರೆ ಅಂತ ಪೊಲೀಸಿನವರಿಗೆ ತನಿಖೆಯಲ್ಲಿ ಗೊತ್ತಾದ ಕಾರಣದಿಂದ ಅವರನ್ನ ಎ ಟೂ ಆರೋಪಿಯಿಂದ ಎನ್ ಆರೋಪಿಯನ್ನಾಗಿ ಮಾಡಲು ಪೊಲೀಸಿನವರು ನಿರ್ಧಾರ ಮಾಡಿದ್ದಾರೆ ಅಂತ ಇದೀಗ ವರದಿಯಾಗಿದೆ ಒಂದು ವೇಳೆ ನಟ ದರ್ಶನ್ ಅವರನ್ನ ಈ ರೀತಿ ಆರೋಪಿಯಿಂದ ಒನ್ ಆರೋಪಿಯನ್ನಾಗಿಸಿ ಈ ಪ್ರಕರಣದ ಕಂಪ್ಲೀಟ್ ರುವಾರಿ ನಟ ದರ್ಶನ್ ಅವರೇ ಅಂತ ಪೊಲೀಸಿನವರು ಏನಾದರೂ ಮಾಡಿಬಿಟ್ರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಕೋರ್ಟಿಗೆ ಒದಗಿಸಿ ಬಿಟ್ರೆ ನಟ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ ಅನ್ನೋದಂತೂ ಕನ್ಫರ್ಮ್ ಮಿನಿಮಮ್ ಮಿನಿಮಮ್ ನಾಲ್ಕ ರಿಂದ ಐದು ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಅಂದ್ರೆ ನಟ ದರ್ಶನ್ ಅವರ ವಿರುದ್ಧ ಆ ಸಾಕ್ಷಿಗಳು ಇದ್ರೆ ಅದು ಪ್ರೂವ್ ಆದರೆ ನಟ ದರ್ಶನ್ ಅವರಿಗೆ ಈ ರೀತಿಯ ಸಂಕಷ್ಟ ಎದುರಾಗೋದ್ರಲ್ಲಿ ಎರಡನೇ ಮಾತಿಲ್ಲ ಇದರ ಜೊತೆಗೆ ನಟ ದರ್ಶನ್ ಅವರ ಕೇಸನ್ನ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಪಡೆದುಕೊಳ್ತಾರೆ ಅವರ ಪರವಾಗಿ ನಟ ದರ್ಶನ್ ಅವರ ಪರವಾಗಿ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾರೆ ಅಂತ ಈ ಹಿಂದೆ ಸುದ್ದಿಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಸಹೋದರ ದಿನಕರ ತುಗುದೀಪ ಸಿ ವಿ ನಾಗೇಶ್ ಅವರ ಆಫೀಸ್ ನ ಮುಂದೆ ಕಾಯ್ತಾ ನಿಂತಿದ್ದಂತಹ ಒಂದಷ್ಟು ಫೋಟೋಗಳು ಒಂದಷ್ಟು ವಿಡಿಯೋ ತುಣುಕುಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು ಅದನ್ನ ನೋಡಿದಾಗ ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ಈ ಕೇಸನ್ನ ತೆಗೆದುಕೊಳ್ಳೋದು ಕನ್ಫರ್ಮ್ ಮುಂದಿನ ದಿನಗಳಲ್ಲಿ ವಾದ ವಿವಾದ ನೋಡೋದಕ್ಕೆ ಭರ್ಜರಿಯಾಗಿರುತ್ತೆ ಅದರ ಜೊತೆಗೆ ಸಿ ವಿ ನಾಗೇಶ್ ಅವರು ತುಂಬಾ ಹಿರಿಯ ವಕೀಲರು ತುಂಬಾ ಸಕ್ಸಸ್ಫುಲ್ ವಕೀಲರು ಸಾಕಷ್ಟು ಪ್ರಕರಣಗಳನ್ನ ಗೆದ್ದಿರುವಂತಹ ವಕೀಲರು ಹೈ ಪ್ರೊಫೈಲ್ ಕೇಸ್ಗಳನ್ನ ಗೆದ್ದಿರುವಂತಹ ವಕೀಲರು ಆಗಿದ್ರಿಂದ ದರ್ಶನ್ ಅವರ ಕುಟುಂಬಸ್ಥರಲ್ಲಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಒಂದು ಕಡೆ ಖುಷಿ ಮನೆ ಮಾಡಿತ್ತು ಮೋಸ್ಟ್ಲಿ ಸಿ ನಾಗೇಶ್ ಅವರು ನಮ್ಮ ದರ್ಶನ್ ನಟ ದರ್ಶನ್ ಅವರನ್ನ ಈ ಕೇಸ್ ನಿಂದ ಪಾರು ಮಾಡ್ತಾರೆ ಅಂತ ಆದ್ರೆ ಇದೀಗ ಬಂದಿರುವ ಮಾಹಿತಿ ಏನಪ್ಪಾ ಅಂತಂದ್ರೆ ಪೊಲೀಸಿನವರು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸಾಕ್ಷಿಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಇದರ ಜೊತೆಗೆ ನಟ ದರ್ಶನ್ ಅವರು ಇವತ್ತರೆಗೂ ಕೂಡ ಬೇಲ್ಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕಿಲ್ಲ ಆದ್ರೆ ಪವಿತ್ರ ಗೌಡ ಹಾಕಿದ್ದಾರೆ ಸೋನಿ ಬ್ರುಕ್ಸ್ ನ ಮಾಲೀಕ ಆಗಿರುವಂತಹ ವಿನಯ ಅವರು ಹಾಕಿದ್ದಾರೆ ಅದರ ಜೊತೆಗೆ ಅನುಕುಮಾರ್ ಅವರು ಹಾಕಿದ್ದಾರೆ ಇವರ ಬೇಲ್ ಅಪ್ಲಿಕೇಶನ್ ಅಂದ್ರೆ ಇವರೆಲ್ಲರೂ ಸಹ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಒಂದು ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕಿದಾಗ ಆ ಬೇಲ್ ಅಪ್ಲಿಕೇಶನ್ ಇವತ್ತು ವಿಚಾರಣೆಗೆ ಬರುತ್ತೆ ಕೋರ್ಟ್ ನಲ್ಲಿ ಈ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕಿದಾಗ ಆಪೋಸಿಟ್ ಇರುವಂತಹ ಲಾಯರ್ ಅಂದ್ರೆ ರೇಣುಕಾ ಸ್ವಾಮಿಯ ಪರವಾಗಿರುವಂತಹ ಲಾಯರ್ ಯಾವ ರೀತಿ ವಾದವನ್ನ ಮಾಡಬಹುದು ಈ ಬೇಲ್ ಅಪ್ಲಿಕೇಶನ್ ಗೆ ಯಾವೆಲ್ಲಾ ರೀತಿಯ ಅಬ್ಜೆಕ್ಷನ್ಗಳನ್ನ ಸಲ್ಲಿಸಬಹುದು ಇದನ್ನೆಲ್ಲ ನೋಡೋದಕ್ಕೋಸ್ಕರ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಮೂರು ಜನರಿಂದ ಬೇಲ್ ಅಪ್ಲಿಕೇಶನ್ ಗೆ ಅರ್ಜಿಯನ್ನ ಹಾಕಿಸಲಾಗಿದೆ ಎನ್ನುವ ಸುದ್ದಿ ಕೂಡ ಕೇಳಿ ಬರ್ತದೆ ಅಂದ್ರೆ ಈ ಮೂರು ಜನ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕೋದ್ರಿಂದ ಆರೋ ಅಂದ್ರೆ ಆರೋಪಿಯ ಆರೋಪಿತರ ವಿರುದ್ಧವಾಗಿರುವಂತಹ ಲಾಯರ್ ಪ್ರಸನ್ನ ಕುಮಾರ್ ಅಂದ್ರೆ ರೇಣುಕಾ ಸ್ವಾಮಿ ಪರವಾಗಿರುವಂತಹ ಲಾಯರ್ ಪ್ರಸನ್ನ ಕುಮಾರ್ ಅವರು ಯಾವೆಲ್ಲ ಅಂಶಗಳನ್ನ ಇಟ್ಟುಕೊಂಡು ಇವರಿಗೆ ಜಾಮೀನನ್ನ ಕೊಡಬಾರದು ಅಂತ ವಾದ ಮಾಡ್ತಾರೆ ಆ ಅಂಶಗಳ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟವನ್ನ ಮಾಡಬೇಕು ನಟ ದರ್ಶನ್ ಅವರ ಪರವಾಗಿ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕಾ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕಾಗಿಯೇ ಈ ಮೂರು ಜನರಿಂದ ಒಂದು ಜಾಮೀನಿನ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದಿಷ್ಟು ನಟ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಆಗಿರುವಂತಹ ಅಪ್ಡೇಟ್ ಆ ನಿನ್ನೆ ಕೂಡ ಕೋರ್ಟ್ನಲ್ಲಿ ಊಟದ ವಿಚಾರವಾಗಿ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ವಿಚಾರಣೆಯನ್ನ ಮುಂದೂಡಿದೆ ಅದು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ ಇವತ್ತು ಕೂಡ ಈ ನಾಲ್ಕು ಜನ ಆರೋಪಿಗಳ ಒಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಇದು ಇವತ್ತು ಎಂಡ್ ಆಫ್ ದ ಡೇ ನಾನು ಆಗ್ಲೇ ಹೇಳ್ದಂಗೆ ವಿಷಯ ಗೊತ್ತಾಗುತ್ತೆ ಏನು ಆಗಬಹುದು ಅಂತ ಇದಾದ ನಂತರ ದರ್ಶನ್ ಅವರ ಪ್ರಕರಣದಲ್ಲಿ ಮುಂದಿನ ಬೆಳವಣಿಗೆಗಳು ಏನೇನು ಆಗುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಆ ಎಲ್ಲ ಅಪ್ಡೇಟ್ ಅನ್ನ ಸಹ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ನೋಡಿದಾಗ ಈ ಡೆವಲಪ್ಮೆಂಟ್ ಅನ್ನ ನೋಡಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇದ್ದೀನಿ ನಮಸ್ಕಾರ ವೀಟ್ ಪ್ಲಸ್ ಕರ್ನಾಟಕ